ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಶ್ರುತಿ ಪಾಟೀಲ್. ಇವತ್ತಿನ ದಿನ ನಾನು ರೇಷ್ಮೆ ಬೆಳೆ ಹೇಗೆ ಮಾಡೋದಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಹಳೆ ಬೆಳೆಯಿಂದ ಹೊಸ ರೇಷ್ಮೆ ಬೆಳೆ ಹೇಗೆ ರೆಡಿ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಎರಡು ಬಳೆ ಬೇಕಾಗುತ್ತೆ. ಇದು ಗ್ಲೂಗನ್, ಫ್ಯಾಬ್ರಿಕ್ ಗ್ಲೂಗನ್ ಅಂತ ಹೇಳಿ ಸಿಗುತ್ತೆ. ಇದು ರೇಷ್ಮೆ ದಾರ, ಇದು ಸ್ಟೋನ್ ಚೈನ್, ಮತ್ತಿದು ಬಾಲ್ ಚೈನ್ ಫ್ರೆಂಡ್ಸ್. ಈ ಥರ ಮಾರ್ಕೆಟಲ್ಲಿ ಎಲ್ಲ ಸಾಮಾನುಗಳು ಸಿಗುತ್ತೆ ಫ್ರೆಂಡ್ಸ್. ಫಸ್ಟ್ಗೆ ಸಿಜರ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವಾಗ ಈ ದಾರನ ಹೇಗೆ ಸುತ್ತೋದಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ನಾನು ಡಬ್ಬಿ ಪ್ಲೇಟ್ನ ತಗೋತಾ ಇದ್ದೀನಿ ನೋಡಿ. ಈ ಥರ ಪ್ಯಾಡ್ಗೆ ಸುತ್ತಬೇಕು ನೀವು ಒಂದು 20-30 ಸತಿ. ಈ ಥರ ರೇಷ್ಮೆ ದಾರನ ಈ ರೀತಿ ಸುತ್ತಬೇಕು ಫ್ರೆಂಡ್ಸ್. ಇವಾಗ ಈ ಥರ ಇಲ್ಲಿ ಇಟ್ಕೊಂಡು ಇಲ್ಲಿ ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಈ ಥರ ಫ್ಯಾಬ್ರಿಕ್ ಗ್ಲೂನ ಹಚ್ಚಿ ಈ ಥರ ನೀವು ಒಟ್ಟು ಎಲ್ಲ ಈ ಥರ ಸೇರಿಸ್ಬೇಕು ನೋಡಿ. ಈ ಥರ ನೀವು ಒಂದು 4-5 ಸೆಟ್ನ ಮಾಡ್ಕೋಬೇಕು ಫ್ರೆಂಡ್ಸ್. ರೆಡಿ ಮಾಡೋಣ. ಇವಾಗ ಈ ಥರ ಬಳೆನ ತಗೋಬೇಕು, ಇಲ್ಲೊಂದು ಸ್ವಲ್ಪ ಗ್ಲೂನ ಹಚ್ಚಬೇಕು ಫ್ರೆಂಡ್ಸ್ ನೋಡಿ. ಈ ಥರ ಗ್ಲೂನ ಹಚ್ಚಿ ಈ ರೇಷ್ಮೆ ದಾರನ ತಗೊಂಡು ಈ ರೀತಿ ಅಂಟಿಸ್ಬೇಕು ಇಲ್ಲಿ ನೋಡಿ. ಈ ಥರ ಅಂಟಿಸಿ ಈ ಥರ ಒಂದು ರೌಂಡ್ನ ಹೊಡ್ಕೋಬೇಕು ನೋಡಿ. ಈ ಸೈಡಲ್ಲಿ ತಕ್ಕೋಬೇಕು ಅದನ್ನು. ಮತ್ತೆ ಇವಾಗ ಈ ಥರ ನೋಡಿ ರೌಂಡ್ ಹಾಕಿ ನೋಡಿ ಈ ಸೈಡಿಂದ ತಗೋಬೇಕು ಫ್ರೆಂಡ್ಸ್. ಇದೇ ಥರ ಬಳೆ ಕಂಪ್ಲೀಟ್ ಆಗುವವರೆಗೂ ನಾವು ಈ ಥರ ಸುತ್ತಾ ಇರಬೇಕು ನೋಡಿ ಫ್ರೆಂಡ್ಸ್. ಈ ಥರ ಸುತ್ತಿದಾದಮೇಲೆ ಒಂದಿಷ್ಟು ದಾರನ ಕೈದು ಇಲ್ಲಿ ಮತ್ತೆ ಗ್ಲೂನ ಹಚ್ಚಿ ಮತ್ತೆ ನಾವು ಅಂಟಿಸ್ಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಈ ಎಕ್ಸ್ಟ್ರಾ ದಾರವನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೀವು ಬೇರೆ ಬೇರೆ ದಾರಗಳನ್ನು ತಗೋಬೋದು. ನಿಮ್ಮ ಸಾರಿ ಮ್ಯಾಚಿಂಗ್ ದಾರವನ್ನು ತಗೊಂಡು ಈ ಥರ ನೀವು ಮನೆಯಲ್ಲಿ ಬಳೆಗಳನ್ನು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಎರಡು ಬಳೆಗಳು ರೆಡಿಯಾಗಿದೆ. ನಾವು ಇದಕ್ಕೆ ಡೆಕೋರೇಟ್ ಮಾಡೋಣ ಇವಾಗ ನೋಡಿ ಫ್ರೆಂಡ್ಸ್. ಈ ಬಳೆಗಳನ್ನು ತಗೊಂಡು ಈ ರೀತಿ ಗ್ಲೂನ ಹಚ್ಕೊಂಡು ಹೋಗಬೇಕು ಮಿಡಲ್ ಪೋರ್ಷನಲ್ಲಿ. ಈ ಸ್ಟೋನ್ ಚೈನನ್ನು ನಾನು ಇಲ್ಲಿ ಮಿಡಲಲ್ಲಿ ಹಚ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಸ್ಟೋನ್ ಹಚ್ಕೊಂಡ ಮೇಲೆ ಈ ಸೈಡ್ಗೆ ನಾನು ಇವಾಗ ಬಾಲ್ ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಸೈಡಲ್ಲಿ ಹಚ್ತಾ ಹೋಗಬೇಕು. ಈ ಸೈಡ್ ಮತ್ತು ಈ ಸೈಡ್ ಹಚ್ತಾ ಇದ್ದೀನಿ ನಾನು. ಮತ್ತು ಇವಾಗ ಮತ್ತು ಈ ಸೈಡ್ಗೂ ಕೂಡ ಈ ಥರ ಬಾಲ್ ಚೈನ್ ಹಾಕ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್. ಈ ಎರಡು ಸೈಡ್ಗೆ ಬಾಲ್ ಚೈನ್ ಹಾಕ್ತಾ ಇದ್ದೀನಿ ಮತ್ತು ಮಿಡಲ್ ಪೋರ್ಷನಲ್ಲಿ ಸ್ಟೋನ್ ಚೈನ್ ಹಾಕ್ತಾ ಇದ್ದೀನಿ. ಕಲರ್ ಕಲರ್ ಸ್ಟೋನ್ ಕೂಡ ಹಚ್ಕೋಬೋದು ಇಲ್ಲಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ನಮ್ಮ ರೇಷ್ಮೆ ಬಳೆ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ. ಇನ್ನೂ ಇಷ್ಟ ಆದರೆ ಲೈಕ್ ಬಟನ್ನ ಹಿಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಸಿಗೋಣ ಮತ್ತೆ ಬೇರೆ ಬೇರೆ ವಿಡಿಯೋ ಜೊತೆ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್.